ನಮಸ್ತೆ, ಇದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ನಾನು ಮಾಡಿರುವಂಥ ಆ್ಯಕ್ಟಿವಿಟೀಸು. ಇದು ತೋರಿಸ್ತೇನೆ ನಮ್ಮ ಕ್ಲಾಸಲ್ಲಿ ನಾನು ಮಾಡಿರುವಂಥ ಆ್ಯಕ್ಟಿವಿಟೀಸ್ ಯಾರು ಈ ವಿದ್ಯಾಗಮಕ್ಕೋಸ್ಕರ ಅಂತಲೇ ಮಾಡಿರುವಂಥ ಆ್ಯಕ್ಟಿವಿಟೀಸು. ಇದು ಇಲ್ಲಿ ಎಲ್ಲ ಕಡೆಯೂ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಅಸೆಸ್ಮೆಂಟ್ ಅಂತೇಳಿ ಸಿಗುತ್ತೆ. ನಾನು ಕೂಡ ಇದನ್ನು ರೆಫರ್ ಮಾಡಿ ತೊಗೊಂಡಿದ್ದೀನಿ. ಸೊ ಫಸ್ಟ್ ಪೇಜ್ಗೆ ನಾನು ಡೀಟೇಲ್ಸ್, ಮಗುವಿನ ಡೀಟೇಲ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದಾಗ ನಾವು ಫಸ್ಟ್ನಿಂಗ್ ಯೂನಿಟ್ ಯಾವುದಿದೆ ಆ ಯೂನಿಟನ್ನು ಹಾಕ್ಕೊಂಡಿದ್ದೀನಿ, ಆ ಮಗುವಿನ ಯಾವ ರೀತಿಯಾಗಿ ಮಾಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದೇ ಪಾಠಕ್ಕೆ ದ ಲೈಟ್ ಹೌಸ್ ಒಂದು ಯೂನಿಟಿಗೆ ನಾನು ಮಾಡಿರುವಂಥ ಆ್ಯಕ್ಟಿವಿಟೀಸ್ ಇದೆ. ನೆಕ್ಸ್ಟ್ ಆ ಮಗು ಬರೆದಿರುವಂಥ ಆ್ಯಕ್ಟಿವಿಟೀಸ್ ಇದು, ನಾನು ಕೊಟ್ಟಿರೋ ಆ್ಯಕ್ಟಿವಿಟೀಸ್ನ ಬರ್ತದೆ. ನೆಕ್ಸ್ಟ್ ರೈನ್ಬೋದಲ್ಲಿ ಕೊಟ್ಟಿರುವಂಥ ಆ್ಯಕ್ಟಿವಿಟೀಸ್ಗಳು ಇವೆ. ನೆಕ್ಸ್ಟ್ ಮೊದಲನೇದಾಗಿ ಆ್ಯಕ್ಟಿವಿಟಿ ಏನು ಮಾಡಿದ್ದೀನಿ ಅಂದರೆ ರೈನ್ಬೋ ಮಕ್ಕಳು ಬಿಡಿಸಿ ಅದಕ್ಕೆ ಪೇಸ್ಟ್ ಮಾಡಿದ್ದಾರೆ, ಮತ್ತು ವಿಪ್ ಕಯಾರ್ ಕಲರ್ಸನ್ನು ಬರೆದಿದ್ದಾರೆ. ನೆಕ್ಸ್ಟ್ ಇದು ಅಪೋಸಿಟ್ ವರ್ಡ್ಸನ್ನು ಬರೆದಿದ್ದಾರೆ. ವೆರಿ ಡೇಂಜರ್ ಸೇಫ್, ಫಾರ್ ನಿಯರ್, ಶಾರ್ಟ್ ಲಾಂಗ್, ಓಲ್ಡ್ ನ್ಯೂ, ಲೋ ಹೈ, ಸ್ಟಾಪ್ ಸ್ಟಾರ್ಟ್, ಈ ರೀತಿಯಾಗಿ ಅವರೇ ಮಕ್ಕಳೇ ಕಟಿಂಗ್ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಲೆಂಡರ್ ಆಫ್ ಇವೆಂಟಲ್ಲಿ ನಮಗೆ ಸೆಪ್ಟೆಂಬರಲ್ಲಿ ಟೀಚರ್ಸ್ ಡೇಗೆ ಗ್ರೀಟಿಂಗ್ ಕಾರ್ಡ್ ಮಾಡೋದಿತ್ತು, ಅದ್ರ ಸಲುವಾಗಿ ನಾವು ಗ್ರೀಟಿಂಗ್ ಕಾರ್ಡ್ನ ಹೇಳಿದ್ವಿ. ಮಕ್ಕಳೇ ಅದನ್ನು ಫ್ರೆಂಡ್ಶಿಪ್ ಡೇ ಅಂತೇಳಿ ಮಾಡಿದ್ದಾರೆ, ಬಟ್ ಕೆಲವರು ಟೀಚರ್ಸ್ ಡೇಗೂ ಮಾಡಿದ್ದಾರೆ, ಫ್ರೆಂಡ್ಶಿಪ್ ಡೇ ಅಂತ ಕೆಲವರು ಮಾಡಿದ್ದಾರೆ. ಅವರೇ ಮಕ್ಕಳೇ ಕಟಿಂಗ್ ಮಾಡಿ ಅದನ್ನು ಮಾಡಿರುವಂಥದ್ದು. ನೆಕ್ಸ್ಟ್ ಅದಕ್ಕೆ ಒನ್ ವರ್ಡ್ ಅಬ್ರಿವೇಷನ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸಫಿಕ್ಸಸ್ಸನ್ನು ಮಾಡಿದ್ದಾರೆ ನೋಡಿ, ಅವರೇ ಮಾಡಿರುವಂಥದ್ದು. ಕಲರ್ ಕಲರ್ಲೆಸ್, ಹೋಪ್ ಹೋಪ್ಲೆಸ್, ಯೂಸ್ ಯೂಸ್ಲೆಸ್, ವೇಟ್ ವೇಟ್ಲೆಸ್. ಹೆಲ್ಪ್ಲೆಸ್ ಈ ಟೈಪಾಗಿ ಮಾಡಿದ್ದಾರೆ. ಇಲ್ಲಿ ಟೆಸ್ಟಿಗೆ ಕೊಟ್ಟಿರುವಂಥ ಕ್ವೆಶನ್ಸ್ ಆನ್ಸರ್ಸ್ ಕೂಡ ಇದೆ. ಅದಾದಮೇಲೆ ನಾನು ಒಂದು ಟಾಪಿಕ್ ಕೊಟ್ಟಿದ್ದೆ, ಆ ಟಾಪಿಕ್ ಮೇಲೆ ಬರೆದು ಮಕ್ಕಳು ತಂದುಕೊಟ್ಟಿದ್ದಾರೆ. ವಿಸಿಟ್ ಟು ದ ಪಾರ್ಕ್ ಅಂತೇಳಿ, ಅದ್ರ ಬಗ್ಗೆ ಕೆಲವೊಂದಿಷ್ಟು ವರ್ಡ್ಸನ್ನು ಬರ್ಕೊಂಬರಿಲ್ಲ, ಸೆಂಟೆನ್ಸನ್ನು ಅಂತ ಹೇಳಿದ್ದೆ, ಅದನ್ನು ಬರ್ಕೊಂಬಂದಿದ್ದಾರೆ. ಸೊ ಇದು ಒಂದು ಯೂನಿಟ್ಗೆ ನಾನು ಮಾಡಿರುವಂಥ ಆ್ಯಕ್ಟಿವಿಟೀಸ್ನ ನಾನು ಇಲ್ಲಿ ದಾಖಲೀಕರಿಸಿದ್ದೀನಿ. ಇದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆಯಿತು, ಈಗ ಫೋರ್ತ್ ಸ್ಟ್ಯಾಂಡರ್ಡ್ನ ತೋರಿಸ್ತೀನಿ. ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ನೋಡಿ ಈ ರೀತಿಯಾಗಿದೆ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಯೂನಿಟ್ಗೆ ನಾನು ಮಾಡುವಂಥ ಆ್ಯಕ್ಟಿವಿಟೀಸ್, ಮೊದಲಿಗೆ ಎ ಇ ಐ ಒ ಯು ಮತ್ತು ಉಳಿದಂತೆ ಲೆಟರ್ಸನ್ನು ಅಂಟಿಸಿದ್ದಾರೆ. ಇದನ್ನು ವ್ಯಾಲ್ಯುವೇಷನ್ ಮಾಡಿಲ್ಲ ನಾನಿನ್ನು. ಆಮೇಲೆ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಏನೇನಿದೆ ಅಂತೇಳಿ ಮನೆ ರೂಪದಲ್ಲಿ ಕಟ್ ಮಾಡಿ ಅದರೊಳಗೆ ಬರೆದಿದ್ದಾರೆ ನೋಡಿದ್ರೆ. ಬಾತ್ರೂಮ್ ಆರ್ಟಿಕಲ್ಸ್, ಡೋರ್, ಪೇಸ್ಟ್, ಟ್ಯಾಪ್, ಸೋಪು, ಆಯಿಲು. ನೆಕ್ಸ್ಟ್ ಬೆಡ್ರೂಮ್ ಆರ್ಟಿಕಲ್ಸ್ ಇದರೊಳಗೆ ಬರೆದಿದ್ದಾರೆ. ನೆಕ್ಸ್ಟ್ ಬಂದರೆ ಕಲರ್ಸ್, ಕಲರ್ಸನ್ನು ಈ ಶೇಪಲ್ಲಿ ಕಟ್ ಮಾಡಿ ಇಲ್ಲಿಸಿದ್ದಾರೆ. ನೆಕ್ಸ್ಟ್ ಫ್ರೂಟ್ಸ್ ಬರುತ್ತೆ ಈ ಪಾಠದಲ್ಲಿ, ಫ್ರೂಟ್ಸ್ ಕೂಡ ಮಾಡಿದ್ದಾರೆ. ಫ್ರೂಟ್ಸ್ನ ಮಾಡಿದ್ದಾರೆ, ತ್ರೀ ಡಿ ಫ್ರೂಟ್ಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕಟಿಂಗ್ ಮಾಡಿ ತ್ರೀ ಡಿ ಫ್ರೂಟ್ಸ್ ಟೈಪ್ ಮಾಡಿದ್ದಾರೆ. ನೋಡಿದ್ರಿ ವೆರೈಟಿ ವೆರೈಟಿ ಕೈಂಡ್ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಮಾಡಿರೋದು, ಚೆನ್ನಾಗಿ ಮಾಡಿದ್ದಾರೆ. ಇದು ಟೀಚರ್ಸ್ ಡೇಗೆ ಇವೆಂಟ್ ಆಫ್ ಕ್ಯಾಲೆಂಡರ್ ಆಫ್ ದ ಇವೆಂಟ್ ಮಾಡಿದ್ದಾರೆ ಮಕ್ಕಳು. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಎಲ್ಲ ಮಕ್ಕಳ ಕಡೆಯಲ್ಲಿ ಇಂಡಿವಿಜುವಲ್ ಆಗಿ ಮಾಡಿಸಿದ್ದೀನಿ. ಟೀಚರ್ಸ್ ಡೇಗೆ ಫ್ರೆಂಡ್ಶಿಪ್ ಡೇ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಟೀಚರ್ಸ್ ಡೇಗೆ ಅಂತೇಳಿ ಮಾಡಿದ್ದಾರೆ. ಓಕೆ, ಅವ್ರಿಗೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಅವ್ರು ಮಾಡಿದ್ದಾರೆ. ಓಕೆ ಓಕೆ, ಇಲ್ಲಿ ನೋಡಿ ಇವರು ಕೂಡ, ಈ ವಿದ್ಯಾರ್ಥಿನೂ ಕೂಡ ಕಲರ್ ಕಲರ್ಲೆಸ್, ಹೋಪ್ ಹೋಪ್ಲೆಸ್, ಯೂಸ್ ಯೂಸ್ಲೆಸ್, ಈ ರೀತಿಯಾಗಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದ್ದಾರೆ. ಇದೇ ಥರ ಮಾಡೋದ್ರಿಂದ ನಮಗೆ ಎಫ್ ಎನ ಎಂಟ್ರಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ವಿದ್ಯಾಗಮ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ, ನಾವೆಲ್ಲರೂ ಕೂಡ ಇದನ್ನು ಮಾಡಿದ್ರೆ ಉಪಯೋಗ ಆಗುತ್ತೆ.